ಬಹಳ ಅದ್ಭುತ ಸರ್ ಅದು ನಿಜವಾಗ್ಲೂ ವರ್ಣಿಸೋದು ಕಷ್ಟ ಅದು ಸುಮ್ಮನೆ ಹೇಳೋದು ಅಂತ ಅಲ್ಲ ಈ ಹೊತ್ತಲ್ಲಿ 12 ಗಂಟೆ ರಾತ್ರಿ ಶುರು ಆದರೆ ಆವಾಗ್ಲೂ ಒಳ್ಳೆ ಬೆಳಗ್ಗೆ ಯಾವ ಥರ ಕಾಯ್ಬೋದೋ ಒಬ್ಬರು ಆ ಥರ ಕಾದಿ ಇಲ್ಲೊಂದು ಸಂಭ್ರಮ ದೀಪಾವಳಿ ಥರ ಒಂದು ಆಚರಿಸಿ ಆ ಪ್ರೀತಿ ತೋರಿಸ್ತಾ ಇದ್ದಾರೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಗಳ ಮಧ್ಯೆ ನಮಗೊಂದು ಅವಕಾಶ ಸಿಕ್ಕಿದೆ ನೋಡಕ್ಕೆ ಕೂತ್ಕೊಂಡು ನೋಡೋಕ್ಕೆ ಅಂದರೆ ಅದು ತುಂಬ ಹೆಮ್ಮೆ ಆಗುತ್ತೆ ತುಂಬ ಮನಸ್ಸಿಗೆ ತೃಪ್ತಿ ಆಗುತ್ತೆ ಅದು ತುಂಬಾ ಒಳ್ಳೆ ಬ್ಲೆಸ್ಡ್ ಫೀಲಿಂಗ್ ಸರ್ ಅದು ತುಂಬ ಇಷ್ಟ ಆಯಿತು ಸರ್ ನನ್ನ ನಾನು ನೋಡಿರಲಿಲ್ಲ ಇವತ್ತೇ ನೋಡಿದಲ್ಲ ಎವ್ರಿಥಿಂಗ್ ತುಂಬಾ ಅಮೇಝಿಂಗ್ ಆಗಿದೆ ನನಗೆ ನನ್ನ ಪಾತ್ರ ತುಂಬಾ ಮನಸ್ಸಿಗೆ ತೃಪ್ತಿ ಕೊಡ್ತು ಬಟ್ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟೇ ಅಂದರೆ ತುಂಬಾ ವೇಯ್ಟ್ ಇದೆ ಅದು ತುಂಬ ಚೆನ್ನಾಗಿ ಕ್ಯಾರಿ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಅದಕ್ಕೆ ಎಕ್ಸ್ಟ್ರಾ ಬ್ಲೆಸ್ಡ್ ಅಂತ ಹೇಳ್ತೀನಿ ಬ್ಯೂಟಿಫುಲ್ ಅಂದು ಆ್ಯಕ್ಚುಲಿ ನೀವು ನೋಡಿದ್ರೆ ಫಸ್ಟ್ ಪಾರ್ಟಲ್ಲೂ ಅದೇ ಥರ ಮೂವ್ ಆಯಿತು ಇದರಲ್ಲೂ ಮೂವ್ ಆಗಿದೆ ಒಳ್ಳೆ ತುಂಬ ಒಳ್ಳೆ ಪಾತ್ರ ಸರ್ ನನಗೆ ಅವರ ತಂದೆನ ಅವ್ರ ತಾಯಿ ಗೋರಿ ನೋಡ್ಕೊಳಕ್ಕೆ ಕರ್ಕೊಂಬರೋದು ಒಂಥರ ಅದು ಮೈಯೆಲ್ಲ ಜುಮ್ ಒಂಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಒಂದು ಸೀನ್ ಇರ್ಬೋದು ಅಂತ ಅದು ತುಂಬಾ ಇಷ್ಟ ಆಯಿತು ಬಟ್ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ನಾನು ಸಂಜಯ್ ಸರ್ ಜೊತೆ ಶೇರ್ ಮಾಡಿದ್ದು ಎಕ್ಸ್ಪೀರಿಯನ್ಸು ತುಂಬ ಇಷ್ಟ ಆಯಿತು ಇದು ಚಾಪ್ಟರ್ 1 ಇವಾಗಲವರೆಗೂ ಅದನ್ನೇ ಆ ಪಾಯಿಂಟೇ ಹೇಳ್ಕೊಂಬರ್ತಿರೋದು ಇವಾಗ ಇನ್ಫ್ಯಾಕ್ಟ್ ಮೊದಲಿನ ಕೆಲವು ಇಂಟರ್ವ್ಯೂಸಲ್ಲಿ ಪ್ರಶಾಂತ್ ಸರ್ ಆಗಲಿ ಯಶ್ ಸರ್ ಆಗಲಿ ಪಿಕ್ಚರ್ ಮೂವಿ ಮುಗಿದ್ಮೇಲೆ ನೀವು ಆಚೆ ಹೋಗಬೇಕಾದಾಗ ಒಂದು ತಾಯಿ ಮಗನ ಒಂದು ಕತೆ ಅಂತ ಒಂದು ಭಾವನೆಯಲ್ಲಿ ಹೋದರೆ ವಿ ಹ್ಯಾವ್ ಡನ್ ಜಸ್ಟಿಸ್ ಅನಿಸುತ್ತೆ ಅಂತ ಆ ಒಂದು ಪ್ರೀತಿನ ಆ ಒಂದು ಪ್ರಾಮಿಸ್ ಕೀಪ್ ಅಪ್ ಮಾಡೋಕ್ಕೆ ಇದೊಂದು ಜರ್ನಿ ಅವ್ರಿಗೆ ಆ ಮ್ಯಾಡ್ನೆಸ್ ಆಗಲಿ ಅವ್ರು ಏನಕ್ಕೆ ಈ ಥರ ಮಾಡಿದ್ರು ಅನ್ನೋದಕ್ಕೆ ಜಸ್ಟಿಫೈ ಆಗಿದೆ ಅಂತ ಅಂದ್ಕೊಳ್ತೀನಿ ಬಲ್ಗ್ ಈ ಕಣ್ಣು ಸೂಪರ್ ಅನಿಸ್ತು ಈ ಕಣ್ಣು ಸೂಪರ್ ಅನಿಸ್ತು ಅಂದ್ರೆ ನಾನು ಯಾವ್ದು ಹೇಳಿ ಎರಡು ಸೂಪರ್ ಅನಿಸ್ತು ಎರಡೂ ತುಂಬ ಅದ್ಭುತವಾಗಿದೆ ಅಂತ ಅನಿಸ್ತು ಚಾಪ್ಟರ್ 3 ಬಂದರೆ ಅದು ಇದ್ದುದು ಅದ್ಭುತವಾಗಿರುತ್ತೆ ಅದು ಥ್ಯಾಂಕ್ ಯು ವೆರಿ ಮಚ್ ಓಕೆ KGF ನಲ್ಲಿ ನೀವು ರಾಜೇಂದ್ರ ದೇಸಾಯಿ ಅವ್ರ ಮಗಳು ರೀನಾನ್ ನೋಡಿರ್ತೀರಾ ಆ್ಯಕ್ಚುಯಲ್ ರಾಜೇಂದ್ರ ದೇಸಾಯಿ ಅವ್ರ ಮಗಳು ಇಲ್ಲಿದ್ದಾರೆ ಇವಾಗ ಇಬ್ಬರು ಮಗಳಿದ್ದಾರೆ ಅವ್ರಿಗೆ ಸೊ ನಿಮ್ಮ ಮಕ್ಕಳು ನೀವಲ್ಲಿ ತಂದೆ ಪಾತ್ರ ಮಾಡಿದ್ದೀರಾ ಸೊ ಅದನ್ನೆಷ್ಟು ಎಂಜಾಯ್ ಮಾಡಿದ್ರು ಅವ್ರು ಕೇಳಬೇಕು ಇವಳು ನನ್ನ ದೊಡ್ಡ ಮಗಳು ಇಂಚರ ಅಂತ ಇನ್ನು ಚಿಕ್ಕ ಮಗಳು ಇಂಪನ ಅಂತ ಸೊ ನಾನೇ ಕೇಳ್ಬಿಡ್ತೀನಿ ಹೆಂಗಪ್ಪ ಎಂಜಾಯ್ ಮಾಡಿದ್ರಿ ಸಕ್ಕದಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಅಮೇಝಿಂಗ್ ಆಗಿ ಮಾಡಿದ್ರು ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಮೀಟ್ ಮಾಡಿದ್ರ ರೀನಾನ ಮೀಟ್ ಮಾಡಿದ್ರ ಹಾ ಮಾಡಿದ್ರಿ ಏನ್ ಮಾತಾಡಿದ್ರಿ ಅವ್ರ ಜೊತೆ ಎಲ್ಲ ಫಾದರ್ ನಮ್ ರಿಯಲ್ ಫಾದರ್ ಅಂತ ಜೋಕ್ ಮಾಡ್ತಾ ಇರ್ತಾರೆ ಅಷ್ಟೇ ನಾವು ಅಕ್ಕ ತಂಗಿ ಆಡ್ತಾ ಇರ್ತೇವೆ ಈ ಚಾಪ್ಟರ್ 2 ಒಂದು ಒಳ್ಳೆ ಸೀನ್ ಇತ್ತು ಅಂದ್ರೆ ಮಗಳಿಗೋಸ್ಕರ ತಂದೆಗೋಸ್ಕರ ಮಗಳು ಬರ್ತಾಳೆ ಆ ಸೀನ್ ಹೇಗನ್ಸ್ತು ಅದು ಅದ್ ನಂಗೆ ತುಂಬಾ ಟಚಿಂಗ್ ಆಗ್ತಾ ಇತ್ತು ನಾನು ಆಲ್ಮೋಸ್ಟ್ ಅಳ್ತಾ ಇದ್ದೆ ಐ ಗಾಟ್ ಗೂಸ್ ಬಂಪ್ಸ್ ತುಂಬಾ ಚೆನ್ನಾಗಿತ್ತು ಆ ಸೀನು ವೆರಿ ಎಮೋಷನಲ್ ಫೀಲಿಂಗ್ ಇತ್ತು ಮಗಳು ಅಂದ್ರೆ ಪ್ರತಿ ತಂದೆ ತಾಯಿ ಕೂಡ ತುಂಬಾ ಪ್ರೀತಿ ಹೆಣ್ಮಕ್ಳು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಅಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಅದು ಹೆಣ್ಮಕ್ಳು ತಂದೆಗಳಾಗಿರ್ತಲ್ಲ ಅವ್ರನ್ನೆಲ್ಲ ಕೇಳಿ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್ ಆ ಥರ ಯಾಕಂದ್ರೆ ನೋ ವರ್ಡ್ಸ್ ಸ್ಪೆಷಲ್ ಟು ಹ್ಯಾವ್ ಗರ್ಲ್ ಚಿಲ್ಡ್ರನ್ ಕಾಲೇಜ್ ನಿಮ್ಮ ಮಗಳು ಇಬ್ಬರನ್ನು ಕರ್ಕೊಂಡು ಬಂದಿರೋ ಫಸ್ಟ್ ಶೋ ನೋಡ್ಬೇಕು ಅಂತ ಅವ್ರು ಬಂದ್ರ ನೀವು ಕರ್ಕೊಂಡ್ ನಾನು ತುಂಬಾ ರಶ್ ಇರುತ್ತೆ ಕಷ್ಟ ಆಗುತ್ತೆ ನಿದ್ದೆ ಎಲ್ಲ ಮಾಡ್ಬಿಡ್ತೀರಾ ಬೇಡ ಅಂದೆ ನಾಳೆ ಹೋಗೋಣ ಅಂತ ಇಲ್ಲ ನಾವು ಬಂದೆ ಬಂದು ಆಟ ಮಾಡ್ಕೊಂಡು ಬಂದವೆ ಸೊ ಹೆಣ್ಮಕ್ಳು ತಂದೆಗಳು ಗೊತ್ತು ಅವ್ರ ಆಟದ ಮುಂದೆ ನಮ್ಮನೇ ನಡೆಯಲ್ಲ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಇದು ರಾಜೇಂದ್ರ ದೇಸಾಯಿ ಅವರ ಕ್ಯಾರೆಕ್ಟರ್ ಅವರ ನಿಜವಾದ ಮಗಳದಿರಿ ಇಲ್ಲಿದ್ದಾರೆ ಸೊ ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ಮಗಳು ಕೂಡ ರೀನಾ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಾರೆ ರಾಕಿ ಬಾಯ್ ಲವರ್ ಕ್ಯಾರೆಕ್ಟರ್ನ ಸೊ 5 ಕರ್ನಾಟಕ TV ಕನ್ನಡಿಗರ ಧ್ವನಿ